ಪ್ರಜಾಪ್ರಭುತ್ವಕ್ಕೆ ಸೂರ್ಯ ಚಂದ್ರರಷ್ಟೇ ಸಿದ್ದು ಗೆಲ್ಲೋದು ಸತ್ಯಾನ ವರ್ಣದಲ್ಲಿ ಸೋಮಣ್ಣ ಗೆದ್ರೆ ಸಿಎಂ ಆಗ್ತಾರ ಎರಡ್ ಸಾವಿರದ ಆರರಲ್ಲಿ ಚಾಮುಂಡೇಶ್ವರಿ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ವರುಣ ರಣಕಣ ಒಂದೇ ಆಗುತ್ತೆ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಮಾಡಿ ಎರಡ್ ಸಾವಿರದ ಆರಲ್ಲಿ ಬೈ ಎಲೆಕ್ಷನ್ ಬಿಜೆಪಿ ಟೈಮಲ್ಲಿ ಸಿದ್ದರಾಮಯ್ಯ ಬಿಜೆಪಿ ಒಂದಾಗಿ ಚುನಾವಣೆ ಮಾಡಿದಂತ ಸನ್ನಿವೇಶ ಐವತ್ತಾರು ಓಟಲ್ ಗೆದ್ದಿದ್ರು ಸಿದ್ದರಾಮಯ್ಯ ಸೇಮ್ ಸನ್ನಿವೇಶ ಇವತ್ತು ಉರುಣದಲ್ಲಿ ಕಾಣ್ತಾ ಇದೆ ಸಿದ್ದರಾಮಯ್ಯ ಅವರನ್ನ ಸೋಲಿಸಲಿಕ್ಕೆ ಸೋಮಣ್ಣ ಸಕಲ ರೀತಿಯಲ್ಲೂ ಟ್ರೈ ಮಾಡ್ತಾರೆ ನಾಟ್ ಓನ್ಲಿ ಸೋಮಣ್ಣ ಬಿಜೆಪಿ ಕಂಪ್ಲೀಟ್ ಬಿಜೆಪಿ ಸಂಘ ಪರಿವಾರ ಅದಕ್ಕೊಂದು ಸ್ವಲ್ಪ ಜೆಡಿಎಸ್ ಸಾಥ್ ಕೊಟ್ಟಿದೆ ಅನ್ನೋ ಲೆಕ್ಕಾಚಾರ ಯಾಕಂದ್ರೆ ಲಿಂಗಾಯತ ಮತ್ತು ಒಕ್ಕಲಿಗ ಕನ್ಸಾಲ್ಡೇಟ್ ಆಗಿ ಮತಗಳು ಕ್ರೋಢೀಕರಣವಾಗಿ ಸಿದ್ದರಾಮಯ್ಯ ಅವ್ರನ್ನ ಸೋಲಿಸ್ತಾರೆ ಅನ್ನೋ ಚರ್ಚೆ ಏನಾಗ್ತಿದೆ ಹಾಗಾಗಿ ಏ ನಾಮಿನೇಷನ್ ಆಗ್ಬಿಟ್ಟು ಹೋಗ್ತೀನಪ್ಪ ನನ್ನ ಮಗ ನೋಡ್ಕೊತಾರೆ ಅನ್ನೋ ಸಿದ್ದರಾಮಯ್ಯ ಕೂಡ ಅಲ್ಲೇ ಬೇಡ್ ಬಿಟ್ಟವ್ರ ಇಲ್ಲೂ ಕದ್ದಂಗೆ ಅಲ್ಲೇ ಸೇರ್ಕೊಂಡವ್ರೆ ಸಿದ್ದರಾಮಯ್ಯ ಸ್ಟಾರ್ ಗಳನ್ನ ಕರೆಸಿ ಪ್ರಚಾರ ಮಾಡುವಂತ ಸನ್ನಿವೇಶ ನಿರ್ಮಾಣ ಆಗಿದೆ ಹೌದು ಸಿದ್ದರಾಮಯ್ಯನೇ ಸ್ಟಾರು ಸಿದ್ದರಾಮಯ್ಯ ನಮ್ಮ ಕ್ಷೇತ್ರಕ್ಕೆ ಬರ್ಲಿ ನಮ್ಮ ಕ್ಷೇತ್ರಕ್ಕೆ ಬರ್ಲಿ ಎಲ್ಲಾ ಕಾಯ್ತವ್ರೆ ಆದ್ರೆ ಸಿದ್ದರಾಮಯ್ಯನೇ ಇನ್ನೊಬ್ರು ಒಂದಷ್ಟು ದರ್ಶನ ನಮ್ಮ ಕ್ಷೇತ್ರಕ್ಕೆ ಬರಲಿ ಅನ್ನೋ ರೀತಿಯ ಸನ್ನಿವೇಶ ನಿರ್ಮಾಣ ಆಗಿದೆ ಹೌದು ಸೋಮಣ್ಣ ಸೈಲೆಂಟ್ ಆಗಿ ಶಾಕ್ ಕೊಟ್ಟಿದ್ರು ಸಿದ್ದರಾಮಯ್ಯ ಅವ್ರಿಗೆ ನಿಜ ವರ್ಣ ಕ್ಷೇತ್ರ ಇದುವರೆಗೂ ಬರ್ದಿಟ್ಕೊಳ್ಳಿ ಸಿದ್ದರಾಮಯ್ಯ ಗೆದ್ದೇ ಗೆಲ್ತಾರೆ ಅನ್ನೋ ಲೆಕ್ಕಾಚಾರ ಇತ್ತು ಸೋಮಣ್ಣ ಬರಕ್ ಮುಂಚಿತವಾಗಿ ಸಿದ್ದರಾಮಯ್ಯ ಆರಾಮಾಗಿ ಗೆದ್ಕತಾರೆ ಅಂತ ಸೋಮಣ್ಣ ಎಂಟ್ರಿ ನಂತರ ಲೆಕ್ಕಾಚಾರ ಉಲ್ಟಾ ಆಯ್ತು ಅದು ಸ್ವತಃ ಅವರೇ ಹೇಳ್ತಾವ್ರೆ ನನ್ನ ಸೋಲಿಸ್ಲಿಕ್ಕೆ ಕುತಂತ್ರ ಬಿಜೆಪಿ ಅವರು ಅಂತ ಡಾಕ್ಟರ್ ಹೇಳ್ತಾ ಇದಾರೆ ಬಟ್ ವರುಣ ರಣಕಣ ರೋಚಕ ಸೇಮ್ ಎರಡ್ ಸಾವಿರದ ಆರ ಚಾಮುಂಡೇಶ್ವರಿ ಬೈ ಎಲೆಕ್ಷನ್ ಏನಾಗಿತ್ತು ಅದೇ ಸನ್ನಿವೇಶ ಈಗ ವರುಣಾದಲ್ಲಿ ನಿರ್ಮಾಣ ಆಗಿದೆ ಸೋಮಣ್ಣ ಬಹಳ ಚಲಾಕಿ ಸೋಮಣ್ಣ ಬಹಳ ಬುದ್ಧಿವಂತ ಅಲ್ಲ ಬಟ್ ಸಿದ್ದರಾಮಯ್ಯನವರು ಬೆಸ್ಟ್ ಸಿದ್ದರಾಮಯ್ಯ ಒಳ್ಳೆ ಲೀಡರ್ ನೋ ಡೌಟ್ ಆದ್ರೆ ಜಾತಿ ಅನ್ನೋದು ರಾಜಕಾರಣದಲ್ಲಿ ಬಂದಾಗ ಈಗ ಕುರುಬ ಸಮುದಾಯಕ್ಕೆ ಸೇರಿದಂತ ದುನಿಯಾ ವಿಜಯ್ ಅವರೆಲ್ಲ ಸೇರ್ಕೊಂಡು ಪ್ರಚಾರ ಮಾಡ್ಲಿಲ್ವಾ ಹೌದು ಕರೆಕ್ಟ್ ಈಗ ಕಾಂಗ್ರೆಸ್ ಸೇರಿದಂತ ಗೀತಾ ಶಿವರಾಜ್ ಕುಮಾರ್ ಅವರ ಪತಿ ಶಿವಣ್ಣ ಕರ್ಕೊಂಡ್ ಪ್ರಚಾರ ಮಾಡಿಸಿ ಸಿದ್ದರಾಮಯ್ಯ ಪರವಾಗಿ ಸೊ ಸಹಜವಾಗಿ ಹೇಗೆ ಕುರುಬ ಸಮುದಾಯ ಸಿದ್ದರಾಮಯ್ಯ ಅವರ ಇಷ್ಟಪಡುತ್ತೆ ಹಾಗೆ ಲಿಂಗಾಯತ ಸಮುದಾಯ ಸೋಮಣ್ಣ ಹೌದು ಲಿಂಗಾಯತ ಸಮುದಾಯ ಯಡಿಯೂರಪ್ಪ ಲಿಂಗಾಯತ ಸಮುದಾಯ ವಿಜಯೇಂದ್ರ ಅನ್ನೋ ಕಾರಣಕ್ಕೆ ಅವರವರು ಕನ್ಸಲ್ಟ್ರೇಟ್ ಓಟ್ ಆಗ್ತಿದೆ ಇಲ್ಲ ಒಂದೇನ್ ಚರ್ಚೆ ಅಂದ್ರೆ ಒಂದ್ ಕಡೆ ಏನದು ಕುರುಬ ಸಮುದಾಯದವರು ನೈನ್ಟಿ ಟು ನೈಂಟಿ ಫೈವ್ ಪರ್ಸೆಂಟ್ ವೋಟ್ ಅನ್ನು ಮಾಡಿ ದಲಿತರು ಸಾಲಿಡ್ ಆಗಿ ಕಾಂಗ್ರೆಸ್ ಕಡೆ ಹೋಗ್ಬಿಟ್ರೆ ಸಿದ್ದರಾಮಯ್ಯ ಈಸಿ ಆಗುತ್ತೆ ಅನ್ನೋ ಚರ್ಚೆನೂ ಇದೆ ದಲಿತರು ಸಿಎಂ ಆಗೋದ್ನ ತಪ್ಪಿಸಿದ್ದು ಸಿದ್ದರಾಮಯ್ಯ ಅನ್ನೋ ಆರೋಪ ಇದೆ ಎರಡ್ ಸಾವಿರದ ಹದ್ ಮೂರಲ್ಲಿ ಪರಮೇಶ್ವರ್ ದಲಿತ ಸಿಎಂ ಆಗ್ಬೇಕಾಗಿತ್ತು ಸಿದ್ದರಾಮಯ್ಯ ಕೊರಟಿಕೆಯಲ್ಲಿ ಇರಲಿ ಇದೇ ಸಿದ್ದರಾಮಯ್ಯ ಅನ್ನೋ ಆರೋಪ ಇದೆ ಇದೇ ಸಿದ್ದರಾಮಯ್ಯ ಟೀಮ್ ಮೋರೆ ರಮೇಶ್ ಕುಮಾರ್ ಇವರೆಲ್ಲ ಸೇರ್ಕೊಂಡು ಮುನಿಯಪ್ಪ ಒಬ್ಬ ದಲಿತ ನಾಯಕನ ಸೋಲ್ಸಿದ್ರು ಅನ್ನೋ ಆರೋಪ ಇದೆ ಇದೇ ಸಿದ್ದರಾಮಯ್ಯ ಬರಲಾಗೆ ಮಲ್ಲಿಕಾರ್ಜುನ್ ಖರ್ಗೆ ರಾಜ್ಯ ರಾಜಕಾರಣದಿಂದ ದೂರ ಹೋಗೋಂಗಾಯ್ತು ಅನ್ನೋ ಆರೋಪ ಇದೆ ಆರೋಪ ಇದೆ ಮುನಿಯಪ್ಪ ಆಗ್ಬಹುದು ಪರಮೇಶ್ವರ್ ಆಗ್ಬಹುದು ಖರ್ಗೆ ಅವರಾಗಬಹುದು ಅವರ ರಾಜಕೀಯ ಬದಲಾವಣೆಗೆ ಮತ್ತೆ ಹಿನ್ನಡೆಗೆ ಕಾರಣ ಸಿದ್ದರಾಮಯ್ಯ ಮತ್ತೆ ಸಿದ್ದರಾಮಯ್ಯ ಟೀಮ್ ಅನ್ನೋದು ದಲಿತರಲ್ಲಿ ಒಂದ್ ರೀತಿಯ ಬೇಸರವೂ ಕೂಡ ಇದೆ ಹೌದು ಹಾಗಾಗಿ ಏನ್ ಬೇಕಾದ್ರೆ ಆಗ್ಬಹುದು ಎಸ್ ವೀಕ್ಷಕರ ವರ್ಣ ವಿಧಾನಸಭಾ ಕ್ಷೇತ್ರದ ಮತದಾರ ಟಫ್ ಐಟ ಅಂತೂ ಇದೆ ಟಫ್ ಐಟ ಐಟ್ ಇದೆ ನಿಮ್ಮ ಪ್ರಕಾರ ವರ್ಣ ವಿಧಾನಸಭಾ ಕ್ಷೇತ್ರದ ಶಾಸಕರು ಯಾರಾಗಬೇಕಂತ ಕಾಮೆಂಟ್ ಮಾಡಿ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಅಂತ ತಿಳಿಸಿ ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ದೊಂದು ಕಳಕಳಿಯ ಮನವಿ ಇರುತ್ತೆ ನಿಮ್ಮ ಕ್ಷೇತ್ರದ ಶಾಸಕರಾಗಿ ನಿಮ್ ಜೊತೆ ಕೆಲಸ ಮಾಡುವಂತ ಸೇವೆ ಮಾಡುವಂತವ್ರಿಗೆ ಶಾಸಕರಾಗುವ ಅರ್ಹತೆ ಕೊಡಿ ಓಟಾಕಿ ಯಾರು ಶಾಸಕರಾಗಿ ಶೋಕಿ ಮಾಡ್ತಾರೆ ಅವರ ಅಧಿಕಾರಕ್ಕಾಗಿ ಯಾರು ಗೆಲ್ಲಬೇಕು ಅಂತ ಅವ್ರು ಓಟ್ ಹಾಕಕ್ಕೆ ಹೋಗ್ಬೇಡಿ ಶಾಸಕರಾಗಿ ಕೆಲಸ ಮಾಡೋರ್ಗೆ ಅವಕಾಶ ಮಾಡಿಕೊಡಿ ಜಾತಿ ಧರ್ಮ ಪಕ್ಷ ನೋಡಕ್ ಹೋಗ್ಬೇಡಿ ಯೋಗ್ಯತೆರೋರ್ಗೆ ಹಾಕಿ ಹೌದು ಮತ ಮಾರಾಟ ಮಾಡಬೇಡಿ ಮತದಾರ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ